ಏನೋ ನಿಂದ ಅನುಮಾನ, ಕಾಫಿ ಬ್ರೇಕ್ ಅಷ್ಟೇ, ಇಲ್ಲಿ ಕೆಳಗೆ. ಹಲೋ ಮೇಡಮ್, ಪ್ಲಾನ್ ಎಕ್ಸಿಕ್ಯೂಟ್ ಆಗಿದೆ, ಕಾರ್ಡ್ ಮಧ್ಯಾಹ್ನ ಇದೀವಿ. ಸರಿ, ನನ್ನನ್ನು ಕೇಳೋದೇನು ಬೇಡ. ನನ್ನ ಕುತ್ತಿಗೆಗೆ ಕೈ ಹಾಕ್ತವನು ಉಳಿಬಾರ್ದು, ಮುಗಿಸ್ಬಿಡಿ. ಹಾ ಮೇಡಮ್, ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋಣ ಅಂತ ಅನ್ಸ್ತು. ಈ ಶಾರ್ವಾರಿ ಒಂದ್ಸಲ ಡಿಸೈಡ್ ಮಾಡಿದ್ರೆ ಪದೇ ಪದೇ ಕೇಳೋ ಅವಶ್ಯಕತೆ ಇಲ್ಲ, ಮುಗಿಸಿ ಅವನ್ನ. ಯಾವ ಕಾಫಿ ಶಾಪ್ ಇದೆ ಅಂತ ಅನ್ಬಿಟ್ಟು ನಿಲ್ಸಿದ್ದೀರಾ? ಇಲ್ಲಿ ಯಾವ ಕಾಫಿ ಶಾಪ್ ಇಲ್ಲ, ಏನೂ ಇಲ್ಲ. ಶಿವು, ನೀನು ತುಂಬ ಒಳ್ಳೆನು ಕಣೋ, ನಿನ್ನ ಕೊಲೆ ಮಾಡೋದಕ್ಕೆ ಸುಫಾರಿ ಕೊಟ್ಟಿದ್ದಾರೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೀನು ಇಲ್ಲಿಂದ ಓಡೋಗ್ಬಿಡು, ಸರಿ? ತೆಗಿರಿ ಬೇಡಿನ. ಸಾರ್ ಸಾರ್ ಸಾರ್, ಶಿವು ಓಡಕ್ಕಿದ್ದಾನೆ ಸಾರ್. ಶಿವು ಓಡೋಬೇಡ, ನಿಂತ್ಕೋ. ಸರ್, ನಾನೆಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ, ವಾಪಸ್ ಬಂದ್ಬಿಡ್ತೀನಿ. ಶೂಟ್ ಮಾಡ್ಬೇಡಿ ಸರ್. ನೀನ್ ಸರೆಂಡರ್ ಆದ್ರೂ ಅಷ್ಟೇ, ಓಡೋದ್ರು ಅಷ್ಟೇ, ನಾನು ಬಿಡೋದಿಲ್ಲ ಕಣ. ಇವತ್ತು ನಿನ್ ಕತೆ ಮುಗಿಸಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾದ್ರೆ ತಪ್ಪಿಸ್ಕೊಂಡೋಗ್ತಾ ಇದ್ದೀವಿ, ಗುಂಡು ಹಾರಿಸಿದ್ವಿ ಅಂತ ರಿಪೋರ್ಟ್ ಮಾಡ್ತೀನಿ. ಸರ್ ಸರ್, ಇದು ಮೋಸ ಸರ್. ನಾನು ವಾಪಸ್ ಬಂದ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್ ನನ್ನ ಶೂಟ್ ಮಾಡಬೇಡಿ ಸರ್. ಪ್ಲೀಸ್ ಸರ್ 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 ಸರ್, ಪ್ಲೀಸ್ ಸರ್ ಸರ್, ಬೇಡ ಸರ್. ಅಣ್ಣ ಹೇಳಿ ಅಣ್ಣ, ಸರ್ ಬೇಡ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ದಯವಿಟ್ಟು ದಯವಿಟ್ಟು ನನ್ನ ಮಗಳು ನನ್ನ ಜೊತೆನೇ ಇರಬೇಕು. ಅವಳು ನನ್ನ ಮಗಳು, ಅವಳಿಲ್ದೆ ನಾನು ಬದುಕೋದೇ ಇಲ್ಲ. ದಯವಿಟ್ಟು ಏನಾದರೂ ಮಾಡಿ. ನಾನು, ನೀನು, ಅವನು, ಇವನು ಯಾರು ಏನು ಮಾಡಕ್ಕೆ ಆಗಲ್ಲ. ವಿಧಿ ಬಾರ್ಹ ಇರೋದೆ ಹಾಗೆ, ಏನು ಪ್ರಯೋಜನ ಇಲ್ಲ. ಜೋ ಹೋನಾ ಹೈ ವೋ ಓಕೆ ರಹೇಗಾ. ಎದ್ದು ಬಾರಯ್ಯ ಭಕ್ತರ ಬಾಳಿಗೆ ಬೆಳಕಾಗಯ್ಯ, ಮಲೆಯ ಮದಯ್ಯ ಕುಳಿದು ಬಾರಯ್ಯ ನಂಬಿದ ಮಂದಿಗೆ ವರ ನೀಡಯ್ಯ. ಮಾಡೋ ನಾಗಮಲಯ್ಯ ಮಾದೇವ ಕೊಡುಗಲಯ್ಯ,
ಯಾರಿಗೂ ನಮ್ಮಿಂದ ತೊಂದರೆ ಆಗಿದೆ, ಕ್ಷಮೆ ಕೇಳೋಣ ಬಾ. ಮೇಡಮ್ ಸಾರಿ ಮೇಡಮ್, ನಾವು ಬೇಕು ಅಂತ ಮಾಡಲಿಲ್ಲ. ನಾವು ದೇವರಿಗೆ ವಿಭೂತಿ ಅಭಿಷೇಕ ಮಾಡ್ತಿದ್ವಿ, ಅದು ಗಾಳಿ ಹಾರಿ ನಿಮ್ಮ ಮೇಲೆ ಬಿದ್ದಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮ ವೃತ್ತದಿಂದ ನಿಮಗೆ ತೊಂದರೆ ಆಯಿತು. ಒಂದು ನಿಮಿಷ ಇರಿ. ಇದು ತಗೊಳ್ಳಿ, ಇದರಿಂದ ಮುಖ ಒರೆಸ್ಕೊಳ್ಳಿ. ಜಗದಾನಿಯಮ ಬರೆದ ಶಿವನೇ ಶುರು ಮಾಡು ನೀ ಪಾಲನೆ, ಮನದಾಳದಲ್ಲಿರೋ ಭೀತಿಯ ತೊಳೆಯೋ ಕಾರನೆ. ಬೆಳಕು ಸರಿಯುತ್ತಿದೆ, ಇರುಳು ಬೆರೆಯುತ್ತಿದೆ, ನಾದವು ಮೊಳಗುತ್ತಿದೆ. ಓ ಶಿವನೇ, ಅಂಧಕಾರವನು ಸುಟ್ಟು ಕಿತ್ತೊಗೆದು ಪ್ರೀತಿಯ ಕಿಡಿಯಾಗಿ ಬಾ. ನೀವು ಯಾರನ್ನೋ ನೋಡಿ ಯಾರು ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಯಾವುದೋ ಸ್ನೇಹಿತೇನೋ ಬಂಧುನೋ ನೋಡಿ ಹಾಗೆ ಅನ್ಕೊಂಡಿದೀವಿ ಅಂದ್ರೆ ನೀವ್ ಹೇಳ್ತಿರೋ ಮಾತು ಸರಿ. ಆದ್ರೆ ಅಮ್ಮ ಅಂತ ಹೇಳ್ತಿದೀವಿ ಅಂದ್ರೆ ಅದ್ ಸಾಮಾನ್ಯವಾದ ವಿಷಯ ಅಲ್ಲ. ಕಣ್ಣು ಅರಿಯದನ್ನ ಕರುಳು ಅರಿಯುತ್ತೆ ಅಂತಾರೆ. ನಮ್ಮ ಆತ್ಮ ಸಾಕ್ಷಿ ನಮಗ್ ಮೋಸ ಮಾಡ್ತಿಲ್ಲ ಸರ್. ನಮ್ದು ಅದೇ ಕರುಳ್ ಸಂಬಂಧ. ಈ ಮಗುನ ಎತ್ತಾಡ್ಸಿ ಬೆಳೆಸಿದ್ದೀನಿ, ಇವಳಿಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಷ್ಟೇ. ಸಂಬಂಧ ಇಲ್ಲ ಅಂತ ಹೇಳೋದು ತುಂಬಾ ಸುಲಭ ಸರ್. ಆದ್ರೆ ಏನಾದ್ರೆ ಏನಾದ್ರೆ ಅಂತ ಏನ್ ಸಂಬಂಧ ನಿಮಗೂ ಇವಳಿಗೂ? ಏನ್ ಸಂಬಂಧ ಅನ್ನೋದನ್ನ ತೋರಿಸ್ತೀನಿ ಸರ್. ಒಂದ್ ನಿಮಿಷ ಬಂದೆ ಅಕ್ಕ, ಬಂದೆ. ಇದು ತುಂಬಾ ಅತಿಶಯ ಅನ್ನಿಸ್ತಾ ಇದೆ, ಯಾರಿಗಾರು ಹೇಳಿದ್ರೆ ನಕ್ ಬಿಡ್ತಾರಷ್ಟೇ. ಪ್ರಪಂಚ ಒಪ್ಕೊಳ್ಳೋ ಮಾತಾ ಇದು? ನನ್ನ ಹಣೆ ಬರಗ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಡೀ ಪ್ರಪಂಚ ಒಪ್ಪ ಮಾತಲ್ಲ ಇವ್ರು ಹೇಳ್ತಾ ಇರೋದು. ಇವ್ರ ವಯಸ್ಸೇನು, ನಮ್ಮ ಜಾನು ವಯಸ್ಸೇನು, ಅವ್ರು ಬಂದು ಇವಳನ್ನ ಅಮ್ಮ ಅಂತ ಕರೆಯೋದೇನು? ಏನ್ ತಮಾಷೆ ಮಾಡ್ತಾ ಇದ್ದೀರ ಎಲ್ಲ ಇಲ್ಲಿ? ಅಣ್ಣ ಸ್ವಲ್ಪ ಸಮಾಧಾನವಾಗಿರೋ. ನೀನ್ ಸುಮ್ನಿರು ಪರಮೇಶಿ, ನಿನ್ನೆ ಬಡ್ಕೊಂಡೆ ಇಲ್ಲಿಂದ ತೊಲಗ್ತೀವಿ ಅಂತ. ನೀನ್ ಒಪ್ಕೊಂಡಿದ್ರೆ ಈ ಸಿಚುವೇಶನ್ ಬರ್ತಾ ಇತ್ತಾ? ಇದೆಲ್ಲ ಅನುಭವಿಸ್ಬೇಕಾಗಿ ನಾವು. ಅಣ್ಣ ಇಲ್ಲಿ ಯಾವುದು ನಡಿಬಾರ್ದು ನಡೆದಿಲ್ಲ ಗೊತ್ತುಂಟ? ನಿಮ್ಮ ಗೊಂದಲನ ನೀವು ಪರಿಹಾರ ಮಾಡ್ಕೊಳ್ಳಿ, ಇಲ್ಲ ಅವ್ರ ಗೊಂದಲಕ್ಕೆ ನೀವೇ ಪರಿಹಾರ ಆಗಿ. ನಮಗಂತಾದೇ ನಮ್ಮ ಆಗಿರೋದು ಖಂಡಿತ ಇಲ್ಲ. ನಮಗ್ ಯಾವ ಪರಿಹಾರನೂ ಬೇಡ, ನಾವ್ ಯಾರಿಗ ಪರಿಹಾರನೂ ಆಗಲ್ಲ. ಹೇಳಿಲ್ವ ನಾನು ಇವ್ರ ಮಾತನ್ನ ಇಡೀ ಪ್ರಪಂಚ ಒಪ್ಪಲ್ಲ ಅಂತ? ಪ್ರಪಂಚ ಏನೇ ಹೇಳಿ ಸರ್, ಆದ್ರೆ ನಾನ್ ತಂದಿರೋದಿಕ್ಕೆ ನೀವೇನ್ ಹೇಳ್ತೀರಾ? ಕೇಳ್ಬೇಡ, ನಾನು ಹೊರಡ್ಲೇಬೇಕು ಪ್ಲೀಸ್. ಭೂಮಿ ಹೇಗ್ ಹೇಳಲಿ ನಾನು ನಿನಗೆ,
ಧೈರ್ಯದಿಂದ ಇಲ್ಲೇ ಇದ್ಬಿಡು. ಅದೇನ್ ಮಾಡ್ಕೋತಾಳೆ ಮಾಡ್ಕೊಳ್ಳಿ, ಎಲ್ಲ ಕಿತ್ಕೊಂಡಾಯ್ತು, ಇನ್ನೇನ್ ಮಾಡೋಕ್ಕಾಗತ್ತೆ ಅವಳ ಕೈಯಲ್ಲಿ. ಅಕ್ಕ ಪ್ಲೀಸ್, ನಾನು ಏನು ಹೇಳೋ ಪರಿಸ್ಥಿತಿ ಇಲ್ಲ, ದಯವಿಟ್ಟು ನನ್ನನ್ನು ತಡಿಬೇಡ, ನಾನು ಹೋಗ್ಲೇಬೇಕು. ಭೂಮಿ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ, ಅಮ್ಮ ಇದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಅಮ್ಮ ಮಾತ್ರ ಅಲ್ಲ ಅಕ್ಕ, ಅಪ್ಪನೂ ಇದ್ದಾರೆ, ಅವ್ರನ್ನು ನಾವು ಕಾಪಾಡ್ಕೋಬೇಕು. ಭೂಮಿ, ಏನು ಯೋಚನೆ ಮಾಡ್ತಿದ್ಯಾ, ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅಕ್ಕ ಅಮ್ಮ ಎಲ್ಲೂ ಹೋಗಲ್ಲ, ಅವ್ರು ನಮ್ಮ ಜೊತೆನೇ ಇರಕ್ಕೆ ಬಂದಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ಆದ್ರೆ ನಾನು ಇವಾಗ ಹೋಗ್ಲಿಲ್ಲ ಅಂದ್ರೆ, ಹೋಗ್ಲಿಲ್ಲ ಅಂದ್ರೆ, ಹೋಗ್ಲಿಲ್ಲ ಅಂದ್ರೆ ಬೇಡ ಬಿಡು. ಭೂಮಿ, ಪುಟ್ಟ ಜಾನು, ನಾ ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ಸುಳ್ಳು, ಸುಮ್ಮನೆ ಇವರೇನೋ ಕೇಳ್ತಾ ಇದ್ರು, ನಾನು ಅದನ್ನೇ ಹೇಳ್ತಾ ಇದ್ದೆ ಅಷ್ಟೆ. ನೀನು ಯಾವುದನ್ನು ಕೇಳಿಸ್ಕೊಂಡಿಲ್ಲ ತಾನೆ, ಇದೆಲ್ಲ ಕಟ್ಕತೆ. ನೀ ಇದ್ರ ಬಗ್ಗೆ ಎಲ್ಲ ತಲೆ ಕಟ್ಸ್ಕೊಬೇಡ, ನೀನು ಆರಾಮಾಗಿರು. ನೀನು ಹೇಳೋದೆಲ್ಲ ನಿಜನಾ ಅಂತ ಪರಮೇಶಿ ಕೇಳ್ತಾ ಇದ್ದ, ನಾನು ಸುಮ್ಮನೆ ಅವನಿಗೆ ರೇಗಿಸ್ತಾ ಇದ್ದೆ ಅಷ್ಟೆ, ಅಲ್ವೇನೋ ಪರಮೇಶಿ. ಮಾತಾಡೋ ಪರಮೇಶಿ, ಯಾಕೆ ಸುಮ್ಮನಿದ್ಯಾ, ಮಗು ಇದನ್ನೆಲ್ಲ ನಿಜ ಅನ್ಕೊಳ್ಳಲ್ವಾ? ಅದೇನು ಗೊತ್ತಾಕಂದ, ನಾವು ಪುಟ್ಟ ಮಕ್ಕಳಿಗೆ ರೇಗಿಸ್ತೀವಲ್ಲ, ನಿನಗೆ ಅನಾಥಾಶ್ರಮದಿಂದ ತಂದಿದ್ದು, ನೀನು ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ್ದು ಅಂತ ಅದೇ ಥರ ಮಾತಾಡ್ತಾ ಇದ್ವಿ, ಅವಾಗ ನೀನು ಬಂದಿ ಅಷ್ಟೇ, ನೀನು ತಲೆ ಕಟ್ಸ್ಕೋಬೇಡ. ನಮ್ಮ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಮಗಳು ನನಗೆ ಬೇಕು, ನನಗೆ ಬೇಕು, ಇವಳಿಲ್ದೆ ನಾನು ಬದುಕಕ್ಕಾಗಲ್ಲ ಪರಮೇಶಿ. ಅಣ್ಣ ಟೆನ್ಷನ್ ಮಾಡ್ಕೊಳ್ಬೇಡ, ಫಸ್ಟ್ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾ. ರೀ ದೃಷ್ಟಿ ಡಾಕ್ಟರ್ ಅಲ್ಲ, ಅವಳನ್ನ ಕರೆಯುವ. ಬೇಕಾಗಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಪರಮೇಶಿ ಹಿಡ್ಕೊ ಹಿಡ್ಕೊ. ಸಂಜೆ ಸೈಕಿಯಾಟ್ರಿಸ್ಟ್ ಬರ್ತಾರಂತ ಡಾಕ್ಟರ್ ಹೇಳಿದ್ರಲ್ವಾ, ಇವಳನ್ನ ಅವ್ರಿಗೆ ತೋರಿಸಿ ಮನೆ ಕರ್ಕೊಂಡು ಹೋಗಪ್ಪ, ನಾನಿನ್ನು ಬರ್ತೀನಿ. ಓ ಕ್ಷಮಿಸಿ, ಹೋಗ್ತೀನಿ. ಧೈರ್ಯವಂತ ಕುಮಿ, ನಿಂಗೆ ಯಾರು ನನ್ಗೆ ಹತ್ರ ಆಗ್ತಾರೆ ಅಂದ್ರೆ ನೀನ್ ನನ್ನಿಂದ ದೂರ ಆಗ್ಬೇಕು ಅಂತ ಅರ್ಥ ಅಲ್ಲ ಜಾನು. ನಾನು ನಿನ್ ಜೊತೆ ಬರ್ತೀನಿ. ಪರಮೇಶಿ, ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡು. ಎಂತ ಮಾತಾಡ್ತೋ ಮಾರಾಯ, ಕೇಳ್ಬೇಕಲ್ವಾ?
ಇವ್ರ ವಿಷಯ ಬಂದಾಗೆಲ್ಲ ನಿಮ್ಮ ಮೇಲೆ ಕೂಗಾಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ. ಸರಿ, ಇನ್ನು ಹೊರಡ್ತೀವಿ. ಸರಿ ಅಣ್ಣ. ಭೂಮಿ ಹೇಗಾದ್ರೂ ಮಾಡ್ತಡಿಯೋಣ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀನನ್ನ ಜೊತೆಯೇ ಇರು. ಬಿಟ್ಟ ಬೇಡ ನನ್ನ, ಬಿಟ್ಟ ಬೇಡ, ಬಿಟ್ಟ ಬೇಡ ನನ್ನ, ಬಿಟ್ಟ ಬೇಡ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳಕ್ಕೆ. ನೀವಿಬ್ರು ಆ ಗಾಡಿ ಹಿಂದೆ ಓಡುತ್ತಿರುವುದು? ಅವರು ಅವರಿಂದ ನಿಮಗೆ ಸಿಗುವುದಿಲ್ಲ, ಮರೆತು ಬಿಡಿ. ಮರೆಯೋದ ಸಾಧ್ಯನೇ ಇಲ್ಲ. ಅವ್ರು ನಿಜವಾಗ್ಲು ನಮ್ಮವರಾಗಿದ್ರೆ ನಮಗ್ ಸಿಕ್ಕೇ ಸಿಗ್ತಾರೆ. ಭೂಮಿ ಏನು ಮಾತಾಡ್ಬೇಡ, ಬಾ ಕರ್ಕೊಂಡ್ ಬರೋಣ. ನಮಗೋಸ್ಕರ ಕಾಯ್ತಿದ್ದಾರೆ ಅನ್ಸುತ್ತೆ, ಬಾ ಹೋಗೋಣ. ಅಮ್ಮ ಅನ್ಕೊಂಡು ಬೇಡ್ಕೊಂಡ್ವಿ, ದೇವ್ರು ಹೊರ ಕೊಟ್ಟ ಅನ್ಕೊಂಡ್ವಿ, ಮಕ್ಳು ಅನ್ಕೊಂಡು ನಮ್ ಜೊತೆನೆ ಇರಿ ಅಂತ ಕೇಳ್ಕೊಂಡ್ವಿ. ಆದ್ರೆ ಅವ್ರು ಸಿಗ್ಲಿಲ್ಲ, ಬೇರೆ ನಿರ್ಧಾರನೇ ಮಾಡಿದ್ರು, ಅಲ್ಲಿಂದ ಹೊರಟೆ ಹೋದ್ರು. ಅಮ್ಮ ಈಗ ನಮಗ್ ಬರೀ ಅಮ್ಮ ಅಲ್ಲ, ಇನ್ಯಾರ್ದೋ ಮಗಳು. ನಮಗೆ ಅವಳ ಮೇಲೆ ಇರೋ ಅಧಿಕಾರಕ್ಕಿಂತ ಅವ್ರಿಗೆ ಅವಳ ಮಗಳ ಮೇಲೆ ಅಧಿಕಾರ ಇರೋ ಜಾಸ್ತಿ. ಬಲವಂತ ಮಾಡೋ ಸ್ಥಿತಿಲಿ ನಾವಿಲ್ಲ. ನಾವು ಮತ್ತೆ ಈಗ ಹೋಗಿ ಕೇಳಿದ್ರೆ ಆ ಸಾರ್ ನಮ್ಮನ್ನ ಬೈತಾರೆ, ಮತ್ತೆ ಜಗಳ ಆಗುತ್ತೆ. ಇದೆಲ್ಲ ಬೇಕಾ ಅಕ್ಕ? ಹಾಗಂತ ನಾವು ಸುಮ್ಮನಿರಕ್ಕಾಗತ್ತ ಭೂಮಿ? ಬರೀ ಮಂತ್ರಕ್ಕೆ ಮಾವಿನ ಹಣ್ಣು ಬೀಳಲ್ಲ, ನಾವ್ ಅದಕ್ಕೆ ಕಲ್ ಬೀಸ್ಬೇಕು, ಆಗ್ಲೇ ಅದ್ ಬೀಳೋದು. ನಾವೇನು ಮಾಡ್ದೆ ಕಲ್ಲು ಎಸಿದೆ ಅದ್ ತಾನಾಗೆ ಬೀಳತ್ತೆ ಅನ್ಕೊಳ್ಳೋದ್ ನ್ಯಾಯನಾ? ನಾವ್ ಹೋರಾಡ್ಬೇಕು. ಎಲ್ಲಿವರೆಗೂ? ಯಾರ ವಿರುದ್ಧ? ಯಾರ ವಿರುದ್ಧನೂ ಅಲ್ಲ, ಆದ್ರೆ ಇದು ನಮ್ ಕೊನೆ ಪ್ರಯತ್ನ. ಅವ್ರೇನಾದ್ರೂ ನಮ್ಮ ಅಮ್ಮನೇ ಆಗಿದ್ರೆ ನಮ್ ಜೊತೆ ಬಂದೇ ಬರ್ತಾರೆ, ಇಲ್ಲ ಅಂದ್ರೆ ಅವ್ರು ಹೊರಡ್ತಾರೆ. ಅವ್ರು ಹೊರಟ್ರೆ ನಾವ್ ಅವ್ರ ಹಿಂದೆ ಹೋಗೋದ್ ಬೇಡ. ನಮ್ ಜೊತೆ ಇರಕ್ಕೆ ಅಂತಾನೆ ಒಂದಷ್ಟು ನೋವುಗಳಿದೆ ಅಲ್ವಾ, ಅದ್ರ ಜೊತೆಗೆ ಹೋಗ್ಬೇಡ. ಬಾ